ಸದಲ್ಗಾಪಟ್ಟಣದಲ್ಲಿ ಮಹಾನಾಯಕ ಡಿಜಿಟಲ್ ಬೋರ್ಡ್ ಅದ್ಧೂರಿಯಾಗಿ ಉದ್ಘಾಟಿಸಲಾಯಿತು. ಸದಲ್ಗಾಪಟ್ಟಣದ ಸಿಂಡಿಕೇಟ್ ಬ್ಯಾಂಕ್ ಹತ್ತಿರದಲ್ಲಿರುವ 14x50 ದೊಡ್ಡ ಅಳತೆಯ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸೀರಿಯಲ್ನ ಡಿಜಿಟಲ್ ಬೋರ್ಡ್ ಬ್ಯಾನರ್ ಅನ್ನು ಅದ್ಧೂರಿಯಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಮಾಡಿ ಕೊರೋನಾ ನಿರ್ಬಂಧನೆಗಳನ್ನು ಪಾಲಿಸಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರು ಸದಲ್ಗಾದ ಪಿಎಸ್ಐಗಳಾದ ಆರ್ವೈ ಬಿಳಗಿ, ಚಿಂಚಲಿ ಪಟ್ಟಣದ ಮುಖ್ಯಾಧಿಕಾರಿಯಾದ ವೆಂಕಟಸ್ವಾಮಿ ಬಳ್ಳಾರಿ ಇವರು ಕಾರ್ಯಕ್ರಮದ ಮಹಾನಾಯಕ ಬೋರ್ಡಿನ ಉದ್ಘಾಟನೆ ಮಾಡಿದರು. ಈ ಸಮಯದಲ್ಲಿ ಅತಿಥಿಗಳ ಸತ್ಕಾರ ಮಾಡಲಾಯಿತು ಮತ್ತು ಕಾರ್ಯಕ್ರಮಕ್ಕೆ ಸಹಕರಿಸಿ ಸಹಾಯ ಮಾಡಿದ ಅಂಬೇಡ್ಕರ್ ನಗರದ ನೌಕರಸ್ಥರು, ಹಿರಿಯರು, ಸಾಮಾಜಿಕ ಕಾರ್ಯಕರ್ತರು, ಯುವಕರಿಗೆ ಸತ್ಕಾರ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸದಲ್ಗಾದ ಪಿಎಸ್ಐಗಳಾದ ಆರ್ವೈ ಬಿಳಗಿ ಮಾತನಾಡಿ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಾದ ದೀಪಕ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸುಭಾಷ್ ಅವರೇ ಮತ್ತು ಸಂಘದಾನದ ಎಲ್ಲ ಒಂದು ಮುಖಂಡರೆ ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಎಂಎಲ್ಎ ಮತ್ತು ಸಂಬಂಧರೇ, ಇವತ್ತು ಈ ಕಾರ್ಯಕ್ರಮದ ಮೂಲಕ ಮಹಾನಾಯಕ ಒಂದು ಈ ಧಾರಾವಾಹಿ ಮೂಲಕ ಒಂದು ಸತ್ಕಾರ್ಯಗಳು ಮತ್ತು ಆದರ್ಶಗಳನ್ನು ತಿಳಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಚಿಂಚಲಿ ಮುಖ್ಯಾಧಿಕಾರಿಗಳು ವೆಂಕಟೇಶ್ ಬಳ್ಳಾರಿ ಇವರು ಬಾಬಾ ಸಾಹೇಬರ ಶಿಕ್ಷಣ ಸಂಘಟನೆ ಹೋರಾಟ ಮಾರ್ಗವನ್ನು ಪಾಲಿಸಿದರೆ ಯಶಸ್ಸು ಖಂಡಿತ ಎಂದು ತಿಳಿಸಿದರು. ಇವತ್ತು ನಮ್ಮ ಯುವಕರು ಎಲ್ಲಾ ಫಿಲ್ಮ್ ಗಳನ್ನ ನೋಡ್ತೀರ, ನೀವು ಯಾವ ಫಿಲ್ಮ್ ನೋಡಲ್ಲ ಅಂತ ಹೇಳಲ್ಲ, ಆದ್ರೆ ಕೂಡ ಶನಿವಾರ ರವಿವಾರ ತಮ್ಮ ಮಕ್ಕಳಿಗೆ ಇದೇ ಫಿಲ್ಮ್ ಅನ್ನ ತೋರಿಸಿ ಧಾರಾವಾಹಿ ಬರೀ 1 ಗಂಟೆ ಇರುತ್ತೆ ಅಷ್ಟೇ. ಏನದು ಗೊತ್ತಾಗುತ್ತೆ, ನಾವು ಹೇಗೆ ವಿದ್ಯಾಭ್ಯಾಸ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಮಕ್ಕಳು ಬೆಳಿಬೇಕಂತ ಗೊತ್ತಾಗುತ್ತೆ. ಅದು ಗೊತ್ತಾಗಕ್ಕೆ ನೀವು ಒಂದು ಬರೇ ಶನಿವಾರ ಆಯ್ತಾರ ಅಷ್ಟೇ ಜಿ ಕನ್ನಡ ವಾಹಿನಿಯನ್ನ. ಅದಲ್ಲದೆ ನಮ್ಮ ಮುನ್ಸೂರು ಸರ್ಗಳಿಗೆ ನನ್ನ ವತಿಯಿಂದ ಕೃತಜ್ಞತೆಗಳು ಹೇಳ್ತಾ ಇದ್ದೇನೆ. ನಾನು ಕೆಲವೊಂದಷ್ಟೇ ಬೆದರಿಕೆ ಬರಲಿ ಏನೇ ಬರಲಿ ನಾನು ಅವ್ರಿಗೆ ಕಾಲ್ ಮಾಡ್ಕೊಳಕ್ ಹೇಳಿದ್ದೆ, ಸರ್ ಈ ರೀತಿ ಆಗ್ತಾ ಇದೆ ಅಂತ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದೆ. ಇಲ್ಲ ಸರ್ ಏನು ತೊಂದರೆ ಇಲ್ಲ, ಈ ವೀಕ್ ನಲ್ಲಿ ಆಗಲ್ಲ ಮುಂದಿನ ವೀಕ್ ನಲ್ಲಿ ಆಗುತ್ತೆ, ಮತ್ತೆ ನಿಮ್ಮ ಮಹಾನಾಯಕ ನಿಮ್ಮ ಮುಂದೆ ಬರ್ತಾನಂತ ಹೇಳಿದ್ರು ಸರ್. ಅದಕ್ಕೆ ಆ ಮಹಾನಾಯಕ ಧಾರಾವಾಹಿಯನ್ನ ನಿಮ್ಮ ಮಕ್ಕಳಿಗೆ ಎಲ್ಲರೂ ತೋರಿಸಿ ಎಲ್ಲರನ್ನು ಬೆಳೆಸಿ ಪ್ರತಿಯೊಂದವರು ನೋಡ್ತಾ ಇದ್ದಾರೆ, ಇದೇ ಕಾಲದಂತ ಯಾರಿಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮ ಮಹಾನಾಯಕ ಧಾರಾವಾಹಿಯನ್ನ. ಯಾಕಂದ್ರೆ ನಾವು ಯಾವ ರೀತಿಯಾಗಿ ಕಲಿಬೇಕು, ಅದರಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಇದಿಲ್ಲ, ಏನು ಯಾವ ಜಾತಿ ಬಗ್ಗೆ ಮಾತಾಡಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಇನ್ನೂ ಬೇಕು, ಇನ್ನೂ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಸಿ. ಶಿಕ್ಷಣ ಸಂಘಟನೆ ಹೋರಾಟ ನಿಮ್ಮ ಹಕ್ಕು, ನಿಮಗೆ ಯಾರು ತಂದು ಕೊಡಲ್ಲ. ನಿಮ್ಮನ್ನ ದುಡ್ಡು ಮಾಡಿದ್ರೆ ಯಾರ್ರೆ ನಿಮ್ಮನ್ನ ಮೋಸ ಮಾಡ್ಬೋದು, ಏನ್ ಮಾಡಿದ್ರೆ ನಿಮ್ ಮೋಸ ಮಾಡ್ಬೋದು, ಆದ್ರೆ ಶಿಕ್ಷಣವನ್ನ ನಿಮ್ಮನ್ನ ಕದಿಯಲು ಯಾರಿಂದ ಸಾಧ್ಯ ಇಲ್ಲ. ಜೈ ಭೀಮ್. ಶ್ರೀನಿವಾಸ್ ನವಲೆ, ವಿಶಾಲ್ ಮೇತ್ರೆ ಇವರು ಮಾತನಾಡಿ ಮಹಾನಾಯಕ ಅಂಬೇಡ್ಕರ್ ಅವರ ಬಗ್ಗೆ ಸಂಕ್ಷಿಪ್ತ ಭಾಷಣ ಮಾಡಿದರು. ಇದು ನನ್ನದು ಪ್ರಥಮ ಭಾಷಣ, ನನ್ನ ಊರಲ್ಲಿ ನನ್ನ ಹುಟ್ಟೂರಲ್ಲಿ ನನ್ನ ಸಮುದಾಯಕ್ಕೋಸ್ಕರ ಇದು ನನ್ನದು ಪ್ರಥಮ ಭಾಷಣ. ವ್ಯಕ್ತಿ ದೊಡ್ಡದಲ್ಲ, ವ್ಯಕ್ತಿ ಈ ಜೀವನದಲ್ಲಿ ವ್ಯಕ್ತಿ ದೊಡ್ಡದಲ್ಲ, ಸಮುದಾಯ ದೊಡ್ಡದು. ಆ ಸಮುದಾಯಕ್ಕೆ ಶ್ರಮ ಪರಿಶ್ರಮ ಯಾರು ಪ್ರಾಮಾಣಿಕತೆಯಿಂದ ನಡೀತಾರಲ್ಲ ಅವ್ರು ಏರಿಗೆ ತನ್ನಿತಾನ ಆಗ್ತದ ಅಂತ ಹೇಳಿಕೊಟ್ಟಂತಹ ಮಹಾಮಾನವತಾವಾದಿ, ಮಹಾನ್ ಮೇಧಾವಿ, ಮಹಾನಾಯಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಮಹಾನಾಯಕ್ ದೊಡ್ಡ ಕರ್ನಾಟಕದಲ್ಲಿ ಅಥವಾ ಯಾವುದೇ ಕಾಲದಲ್ಲಿ ಈ ಧಾರಾವಾಹಿಯನ್ನು ನಿಲ್ಲಿಸಲಿಕ್ಕೆ ಬಹಳ ಪ್ರಾರಂಭ ಇದೆ, ಏನೇನೋ ಬೆದರಿಕೆ, ಆ ಧಾರಾವಾಹಿ ಕೂಡ ಬೆದರಿಕೆ ಬಂತು ಮತ್ತು ಬೋರ್ಡ್ ಹಚ್ಚಲಿಕ್ಕೆ ಕೂಡ ಬೆದರಿಕೆ ಬಂತು. ತಿಳ್ಕೋಬೇಕು, ಅದಕ್ಕೆ ಈ ಬೆದರಿಕೆ ಅಂತ ನೀವು ಈಗ ನೋಡ್ತಾ ಇದ್ದೀರಾ. ಇತಿಹಾಸದಲ್ಲಿ ಒಂದು ಮಾತಿದೆ, ನಿಮಗೆ ತಿಳಿದ ಒಂದು ವಿಷಯ ಹೇಳ್ತೇನೆ. ಇತಿಹಾಸದಲ್ಲಿ ಒಂದು ಮಾತಿದೆ, ಭಾರತ ಸ್ವತಂತ್ರವಾಯಿತು, ಸ್ವತಂತ್ರ ಆದ ನಂತರ ಭಾರತ ಹೇಗೆ ಆಳಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಭಾರತ ದೇಶ ಯಾವ ರೀತಿ ಕಾರ್ಯ ಮಾಡಬೇಕು ಅನ್ನೋದು ಯಾರಿಗೆ ಗೊತ್ತಿರಲಿಲ್ಲ. ಅವಾಗ ಈ ನಮ್ಮ ಭಾರತ ದೇಶದ ಸ್ವತಂತ್ರದ ಪ್ರಥಮ ಏನು ಪ್ರಧಾನಮಂತ್ರಿ ಆಗಿರ್ತಾರಲ್ಲ ಜವಾಹರಲಾಲ್ ನೆಹರು ಮತ್ತು ವಲ್ಲಭಾಯಿ ಪಟೇಲ್ ಏನ್ ಮಾಡ್ತಾರಂದ್ರೆ ಬ್ರಿಟಿಷರ ಹತ್ತಿರ ಹೋಗ್ತಾರೆ, ಸ್ವತಂತ್ರ ಸಿಕ್ಕಿಸ್ಕೊಂಡು ನಾವೇನು ಆಳ್ವಿಕೆ ಮಾಡಬೇಕು, ಮತ್ತೆ ನಿಮ್ಮ ನಮ್ಮ ಹತ್ತಿರ ನೀವು ಏನು ನಡೆಸೋದ ಏನು ಮಾಡೋದ ಅದು ಹೇಳಿ ಅದಕ್ಕೆ ನಾವು ನಡೆಸ್ತೀವಿ. ನಡೆಸ್ತೀವಿ ಅಂದ್ರೆ ಅದಕ್ಕೆ ಒಂದು ಸಂವಿಧಾನ ಬೇಕಾಗ್ತದೆ, ಸಂವಿಧಾನ ಬೇಕಾಗ್ತದೆ, ಅದು ಆಳ್ವಿಕೆ ನಡೆಸಬೇಕಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕಾಗ್ತದೆ ಅಂತ ಇವ್ರು ಇಬ್ಬರ ಹೋಗಿರ್ತಾರೆ, ಬೇರೆ ಯಾರು ಹೋಗುದಿಲ್ಲ, ಬೇರೆ ಯಾರು ಹೋಗುದಿಲ್ಲ, ಇವ್ರು ಇಬ್ಬರ ಹೋಗಿರ್ತಾರೆ. ಹೋದಾಗ ಅಲ್ಲಿಯ ಲಾರ್ಡ್ ಏನ್ ಲಾರ್ಡ್ ವೈಸ್ ರಾಯ್ಸ್ ಇರ್ತಾರಲ್ಲ
ಅವ್ರು ಏನಂತಾರೆ ಒಂದು ಸಂವಿಧಾನ ಬೇಕಾಗ್ತದೆ ನಮ್ಮ ದೇಶಕ್ಕೆ ಏನೇನು ನಮ್ದೇ ಆದ ಸಂವಿಧಾನ ಇದೆ ಎಲ್ಲ ದೇಶಗಳಲ್ಲಿ ನಮ್ದೇ ಆದ ಸಂವಿಧಾನ ಇದೆ ಒಂದು ಸಂವಿಧಾನ ಬೇಕಾಗ್ತದೆ ಹಾಗಾದ್ರೆ ಸಂವಿಧಾನ ಕೊಡ್ರಿ ನಮ್ಮ ಕಡೆ ಏನು ದುಡ್ಡು ಇದೆ ಅಲ್ಲ ನಾವು ದುಡ್ಡು ಕೊಡ್ತೇವೆ ಸಂವಿಧಾನ ಕೊಡ್ರಿ ಅಂದ್ರೆ ಸಂವಿಧಾನ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕೆ ಸಂವಿಧಾನ ಕೊಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಆಯಾ ದೇಶದ ಜನಾಂಗ ಜಾತಿ ಭಾಷೆಗಳ ಮೇಲೆ ಸಂವಿಧಾನವನ್ನ ರಚನೆ ಮಾಡಬೇಕಾಗ್ತದೆ ಆ ರಚನೆ ಮಾಡೋರು ನಿಮ್ಮಲ್ಲಿ ಇದ್ದಾರೆ ಯಾರು ಅಂತ ಕೇಳಿದಾಗ ಅವರೇ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಈಗಿನ ಮಹಾನಾಯಕ ಈ ಧಾರವಾಹಿಯನ್ನ ಯಾವ ರೀತಿ ಮುಚ್ಚಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಜನನ ಸಂವಿಧಾನ ಬರೆದಂತ ವ್ಯಕ್ತಿನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು ಅದಕ್ಕೆ ಅವಳೇ ಹೇಳಿ ಕಳಿಸ್ತಾರೆ ಏನ ಸಂವಿಧಾನ ಬರೆದಂತ ವ್ಯಕ್ತಿ ಮಾತ್ರ ನಿಮ್ಮ ದೇಶದಲ್ಲಿ ಇದ್ದಾನೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಮಾತನ್ನು ನೀವು ತಿಳಿದುಕೊಳ್ಳಬೇಕು ಶಿಕ್ಷಣ ಜ್ಞಾನ ಎಂದಿಗೂ ಮುಚ್ಚುವುದಿಲ್ಲ ಸಂಪತ್ತು ಅಳಿಸಿ ಹೋಗ್ತದೆ ನೀವು ನೀಡಿದಂತ ಜ್ಞಾನ ನೀವು ನೀಡಿದಂತ ಸಮಾಜಕ್ಕೆ ಕೊಡುಗೆ ಅದು ಎಂದೆಂದೂ ಅಳಿಸಲಾರದ ಒಂದು ಸಂಪತ್ತು ಅದಕ್ಕೆ ಸಮಾಜಕ್ಕೆ ಯಾವಾಗಲೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಿಹ್ನೆ ಇದೆ ಯಾವ ರೀತಿ ಇದೆ ಅಂದ್ರೆ ಯಾವುದೇ ರೀತಿಯಾದಂತಹ ವೇಷಭೂಷಣ ನಡೆಸಿಲ್ಲ ಕೈ ಮುಂದೆ ಮಾಡಿದ್ದಾರೆ ಕೈ ಯಾಕೆ ಮುಂದೆ ಮಾಡಿದ್ದಾರೆ ಅಂದ್ರೆ ನೀವು ಇನ್ನೂ ಗುರಿ ಮುಟ್ಟಿಲ್ಲ ನೀವು ಮುಂದೆ ನಡೀಬೇಕು ನೀವು ನಮ್ಮ ಸಮಾಜವನ್ನ ಮುಂದೆ ಒಯ್ಯಬೇಕು ಹಾಗೆ ನಾವು ಮುಂದೆ ಒಯ್ಯಕಂತ ಪರಿಸರವನ್ನು ಕೊಟ್ಟ ನಿಮ್ಮ ಎರಡು ಮಾತುಗಳನ್ನು ಎಲ್ಲರಿಗೂ ಜೆಪಿ ವಂದನೆಗಳು ಇವತ್ತು ನಾವು ಈ ಸದಲಗಾಪಟ್ಟಣದಲ್ಲಿ ಮಹಾನಾಯಕ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಫ್ಲೆಕ್ಸ್ ಬೋರ್ಡ್ ಅನ್ನು ಅಳವಡಿಸುವುದರ ಮುಖಾಂತರ ಎಲ್ಲ ನಮ್ಮ ಬಂಧುಗಳಿಗೆ ಧಾರಾವಾಹಿಯನ್ನ ನೋಡಿ ತಮ್ಮ ಜೀವನದಲ್ಲಿ ಆ ಧಾರಾವಾಹಿಯಲ್ಲಿ ಬರ್ತಿರ್ತಕ್ಕಂತಹ ಎಲ್ಲ ಸನ್ನಿವೇಶಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕಂತಕ್ಕಂತಹ ಮಾತುಗಳನ್ನ ಒಂದು ಅವರಿಗೆ ಮನನ ಮಾಡಿಕೊಳ್ಳುವುದರ ಸಲುವಾಗಿ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಮನುಷ್ಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಕಲ್ಟಿವೇಷನ್ ಆಫ್ ದ ಮೈಂಡ್ ಶುಡ್ ಬಿ ಎಕ್ಸಿಸ್ಟ್ ಹ್ಯೂಮನ್ ಶುಡ್ ಬಿ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಯಾಕೆ ಅಲ್ಟಿಮೇಟ್ಲಿ ನಾವು ನಮ್ಮ ಎಲ್ಲರೂ ಕೂಡ ನಮ್ಮ ಏನ್ ಗುರಿ ಆಗ್ಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇವತ್ತು ಬರ್ತಿರ್ತಕ್ಕಂಥ ಸಣ್ಣ ವ್ಯಕ್ತಿ ಮಕ್ಕಳಿಂದ ಹಿಡಿದು ದೊಡ್ಡವರ್ತರಿಗೆ ನಾವು ನಮ್ಮ ಜೀವನದಲ್ಲಿ ಪ್ರಜ್ಞಾವಂತರಾಗಬೇಕು ಕಾರ್ಯಕ್ರಮದ ನಿರೂಪಕರು ಮಲ್ಲಿಕಾರ್ಜುನ್ ನಡುಗೇರೆ ಇವರು ಯಶಸ್ವಿಗೊಳಿಸಿದರು ಈ ಸಮಯದಲ್ಲಿ ಸದಲ್ಗಾ ಪಟ್ಟಣದ ಬೌದ್ಧ ಬಾಂಧವರು ಅಂಬೇಡ್ಕರ್ ಅನುಯಾಯಿಗಳು ಹಿರಿಯರು ನೌಕರಸ್ಥರು ಮುಖ್ಯವಾಗಿ ಡಾಕ್ಟರ್ ಅಂಬೇಡ್ಕರ್ ನಗರದ ಯುವಕರು ಉಪಸ್ಥಿತರಿದ್ದರು ಅಂಬೇಡ್ಕರ್ 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 ಅಂಬೇಡ್ಕರ